ಅನುದಾನ ಯಾವಾಗ ನಮ್ಮ ಹತ್ರ ಬರುವುದಿಲ್ಲ, ನಾವು ಅನುದಾನದ ಹತ್ರ ಹೋಗಬೇಕು ಶಾಸಕರಾದವರು. ನಾನು ಇಲ್ಲಿ ಕೂತ್ಕೊಂಡು ನನಗೆ ಬರುವುದಿಲ್ಲ ಬರುವುದಿಲ್ಲ ಅಂತೇಳಿ ಬರ್ತದಾ? ಸೊ ಜನಸಾಮಾನ್ಯರಿಗೆ ಮತ್ತು ಉಳ್ಳಾಲ ಜನತೆಗೆ ಮೂಲಭೂತ ಸೌಕರ್ಯ ಮುಂದಿನ 30 ವರ್ಷಗಳಿಗೆ ಏನು ಬೇಕಾ ಅದಕ್ಕೆ ಬೇಕಾಗುವಂತೆಲ್ಲ ಆ ಒಂದು ಫೌಂಡೇಶನ್ ನಾವಿವತ್ತು ಹಾಕಿ ಬಿಟ್ಟಿದ್ದೇವೆ. ಆದರೆ ಯಾವುದೇ ಕಾರಣಕ್ಕೂ ಉಳ್ಳಾಲದಲ್ಲಿ ಮುಂದಿನ ದಿನಗಳಲ್ಲಿ ಕರೆಂಟಿನ ಯಾವುದೇ ಅಡಚಣೆ ಆಗಲಿ ಸಮಸ್ಯೆ ಆಗುವುದಿಲ್ಲ. ಸ್ಪೀಕರ್ ಆಗಿ ಕೂಡ ಅಡ್ವಾಂಟೇಜ್ ಇದೆ, ಅದಕ್ಕೆಲ್ಲ ಶಾಸಕರು ಸ್ಪೀಕರ್ ಆಗಲಿಗೆ ಆಸಕ್ತಿ ವಹಿಸಿ ಅಂತ ಹೇಳಿ ನಾನು ಪ್ರತಿನಿಧಿಸುವಂಥ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಜನಸಾಮಾನ್ಯರ ಆ ಬೇಡಿಕೆ ನನ್ನ ಚುನಾವಣಾ ಸಂದರ್ಭದಲ್ಲಿ ಯಾವುದಿತ್ತು ಅದನ್ನು ಇವತ್ತು ಒಂದೊಂದಾಗಿ ಇವತ್ತು ಪೂರ್ತಿಗೊಳಿಸ್ತಾ ನಾನು ಬರ್ತಾ ಇದ್ದೇನೆ. ಒಂದು ಉಳ್ಳಾಲ ಅಕ್ಕೆ ಅಗ್ನಿಶಾಮಕ ದಳ ಇಲ್ಲಂಬ ಬೇಡಿಕೆ ಇತ್ತು. ಇದನ್ನು ಜನಸಾಮಾನ್ಯರ ಆ ಬೇಡಿಕೆಯನ್ನು ಪರಿಗಣಿಸಿ ಉಳ್ಳಾಲಕ್ಕೆ ಅಗ್ನಿಶಾಮಕ ಘಟಕ ಇವತ್ತು ಸ್ಯಾಂಕ್ಷನ್ ಆಗಿದೆ. ಪಜ್ಜಿನ ಕೇಂದ್ರ ಸ್ಥಳದಲ್ಲಿ 2 ಎಕರೆ ಸ್ಥಳ ಗುರುತಿಸಲಾಗಿದೆ. ಸುಮಾರು 8 ಕೋಟಿ 9 ಕೋಟಿ ರೂಪಾಯಿ, ಸುಮಾರು 4.5 ಕೋಟಿ ಬಿಲ್ಡಿಂಗ್ ಕಟ್ಟಡಕ್ಕೆ, ಅದು ಪೊಲೀಸ್ ಕನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತಿದೆ ಅವರ ಮುಖಾಂತರ ಆಗುವಂಥದ್ದು, ಮತ್ತು 4 ಕೋಟಿ ವೆಹಿಕಲ್ಗೆ ಇವತ್ತು ಪರ್ಚೇಸ್ಗೆ ಸ್ಯಾಂಕ್ಷನ್ ಆಗಿದೆ. ಆರ್ಥಿಕ ಇಲಾಖೆ ಮ್ಯಾನ್ ಪವರಿಗೆ ಕೂಡ ಇವತ್ತು ಅನುದಾನವನ್ನು ಬಿಡುಗಡೆ ಮಾಡಿದೆ. ಅತಿ ಶೀಘ್ರದಲ್ಲೇ ಈ ಕೆಲಸವನ್ನು ಪ್ರಾರಂಭಿಸಲಾಗುವುದು. ಎರಡನೇದು, ನನ್ನ ಕ್ಷೇತ್ರದ ಒಟ್ಟಾರೆ ರಸ್ತೆಗೆ ಸುಮಾರು 100 ಕೋಟಿ ರೂಪಾಯಿಯಷ್ಟು ಅನುದಾನ ಇವತ್ತು ಬಿಡುಗಡೆ ಆಗಿದೆ. ಅದರಲ್ಲಿ ನಿನ್ನೆ 1 ರಸ್ತೆ ನಾನು ಶಂಕುಸ್ಥಾಪನೆ ಮಾಡಿದ್ದೇನೆ. ಅದು ತೊಕ್ಕೋಡು ಜಂಕ್ಷನಿಂದ ಹಿಡಿದು ನಮ್ಮ ಮುಡಿಪ್ನವರೆಗೆ ಕೆಲವೊಂದು ಕಡೆ 6 ಲೇನ್ ಮಾಡಲಿಕ್ಕೆ, ತೊಕ್ಕೋಡು ಜಂಕ್ಷನ್ನಲ್ಲಿ 6 ಲೇನ್ ರಸ್ತೆ, ಕೆಲವೊಂದು ಕಡೆ ಈಗ ಇದ್ದಂಥ ಚತುಷ್ಪಥ ರಸ್ತೆಯನ್ನು ಇಂಟರ್ಲಾಕ್ ಮಾಡಿ ಅಗಲಗೊಳಿಸುವುದು, ಕೆಲವು ಜಂಕ್ಷನ್ ಅಭಿವೃದ್ಧಿ, ಇದೆಲ್ಲವೂ ಕೂಡ ಇವತ್ತು 25 ಕೋಟಿ ಬರೀ ಆ ಒಂದು ರಸ್ತೆಗೆ ಇವತ್ತು ಅನುದಾನ ಬಿಡುಗಡೆ ಮಾಡಿದ್ದೇವೆ. ನನ್ನ ಕ್ಷೇತ್ರ ವಿವಿಧ ಮುಖ್ಯ ರಸ್ತೆಗಳು ಇವತ್ತು ಸ್ವಲ್ಪ ಮಾಡಿ ಹದಗೆಟ್ಟದಕ್ಕೆ CRF ಮುಖಾಂತರ 6 ಕೋಟಿ ರೂಪಾಯಿಯ ಕೆಲಸ ಟೆಂಡರ್ ಆಗಿ ಅತಿ ಶೀಘ್ರದಲ್ಲಿ ಇವತ್ತು ಪ್ರಾರಂಭಿಸಲಾಗುವುದು. ಅದು ಬೇರೆ ಬೇರೆ ಸ್ಟ್ರೆಚ್ ಇದೆ, ಎಲ್ಲಿ ಎಲ್ಲಿ ಹೋಗಿದೆ, ಆ ಒಂದು ಕೋಟೆಪುರ ಸ್ಟ್ರೆಚ್ ಇದೆ, ಮುದ್ಗಾನಗಟ್ಟೆ ಸ್ಟ್ರೆಚ್ ಇದೆ, ಬುಲಿಯಾರ ಸ್ಟ್ರೆಚ್ ಇದೆ. ಅದಲ್ಲದೆ ಭವಿಷ್ಯದ ಆಲೋಚನೆ ಇಟ್ಟುಕೊಂಡು ವಿದ್ಯುತ್ ಶಕ್ತಿ, ಈಗಾಗಲೇ ತೊಕ್ಕೋಟಿನ ಆ ಒಂದು 32 KV ಸಬ್ಸ್ಟೇಷನನ್ನು 132 KV ಪರಿವರ್ತಿಸಲಾಗಿ ಬೋರ್ಡ್ ಇವುದಕ್ಕೆ ಅನುಮೋದನೆ ಇವತ್ತು ಕೊಟ್ಟಿದೆ. ನಗರ ಸಂಪೂರ್ಣವಾಗಿ ಅಂಡರ್ಗ್ರೌಂಡ್ ಕೇಬಲ್ 200 ಕೋಟಿ ರೂಪಾಯಿಯಲ್ಲಿ, ಅದಕ್ಕೂ ಇವತ್ತು ಬೋರ್ಡ್ ಅಪ್ರೂವ್ ಆಗಿ ಇವತ್ತು ಶೀಘ್ರದಲ್ಲಿ ಕೆಲಸ ಇವತ್ತು ಪ್ರಾರಂಭಿಸಲಾಗುವುದು. ಒಂದು ಹೊಸ ಸಬ್ಸ್ಟೇಷನನ್ನು ಇವತ್ತು ನಮ್ಮ ಕೋಟೆಕಾರ್ನಲ್ಲಿ ಇವತ್ತು ಕೊನೆ ಹಂತದಲ್ಲಿ ಕುರಿಯುತ್ತಿದೆ. ಅದಲ್ಲದೆ ಈಗ ನಮಗೆ ಕರೆಂಟ್ ಉಳ್ಳಾಲಕ್ಕೆ ಹೋಗ್ತಾ ಇದ್ದದ್ದು ಕಾವೂರಿಂದ ಕೊಣಾಜೆಗೆ, ಕೊಣಾಜೆ ಫೀಡರಿಂದ ಮತ್ತೆ ತೊಕ್ಕೋಡಿಗೆ ಬರ್ತಾ ಇತ್ತು. ಕಾವೂರಿಂದ ಕೊಣಾಜೆ ಫೀಡರ್ ಹೋದಾಗ ಆ ಫೀಡರಲ್ಲಿ ಸಮಸ್ಯೆ ಆದರೆ ಇಡೀ ಉಳ್ಳಾಲಕ್ಕೆ ಸಮಸ್ಯೆ ಇತ್ತು. ಅದಕ್ಕಾಗಿ ನಾವು ಮಂಗಳೂರಿಂದ ನೇರವಾಗಿ ಅಂಡರ್ಗ್ರೌಂಡ್ ಕೇಬಲನ್ನು ತೊಕ್ಕೋಟಿಗೆ ಅಳವಡಿಸಿದ್ದೇವೆ. ನಮಗೆ ನೇತ್ರಾವತಿ ಬ್ರಿಡ್ಜ್ನೊಂದು ಪರ್ಮಿಷನ್ ಆಗಬೇಕು. ಆದರೆ ಯಾವುದೇ ಕಾರಣಕ್ಕೂ ಉಳ್ಳಾಲದಲ್ಲಿ ಮುಂದಿನ ದಿನಗಳಲ್ಲಿ ಕರೆಂಟಿನ ಯಾವುದೇ ಅಡಚಣೆ ಆಗಲಿ ಸಮಸ್ಯೆ ಇವತ್ತು ಆಗುವುದಿಲ್ಲ. ಮತ್ತು ಎಷ್ಟೇ ದೊಡ್ಡ ಇವತ್ತು ಇಂಡಸ್ಟ್ರಿಗಳು ಬರಲಿ, ಫ್ಯಾಕ್ಟ್ರಿಗೆ ಬರಲಿ, ಇದೆಲ್ಲವೂ ಕೂಡ ಇವತ್ತು ಆ ಲೋಡ್ ತಗೊಳ್ಳೋದ ಕೆಪಾಸಿಟಿ ಇವತ್ತು ಆಗುವಂಥದ್ದು. ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ರಸ್ತೆ ಕೊಟ್ಟಂಥ ಅನುದಾನದಲ್ಲಿ
ಸುಮಾರು 5 ಕೋಟಿ ರೂಪಾಯಿ ಅನುದಾನವನ್ನು ಬರೀ ಶಿಕ್ಷಣಕ್ಕೆ ಮೀಸಲಿಟ್ಟು ಯಾವುದೆಲ್ಲ ಶಾಲಾ ಕಾಲೇಜುಗಳಲ್ಲಿ ನಮ್ಮ ಅನುದಾನ ಕಟ್ಟಡ ಕೊರತೆ ಇದೆಯಾ, ಮೊದಲ ಆದ್ಯತೆ ಮೇರೆಗೆ ಫಸ್ಟ್ ಈಗ ನಾವು ತಗೊಂಡದ್ದು ಕಾಲೇಜ್ ಸೆಕೆಂಡ್ ಪಿ ಯು ಸಿ ಡಿಗ್ರಿ ಮತ್ತು ಹೈಸ್ಕೂಲ್. ಈ ಹಂತದಲ್ಲಿ ಏನೆಲ್ಲ ಕೊರತೆ ಇದೆ ಆ ಎಲ್ಲ ಕೊರತೆಯನ್ನು ನಿವಾರಿಸಲು ಇವತ್ತು ಈ ಅನುದಾನವನ್ನು ಬಿಡುಗಡೆ ಮಾಡಲಾಗುವುದು. ಮುಂದಿನ ದಿನಗಳಲ್ಲಿ ಮತ್ತೆ ರಸ್ತೆಗೆ ಬರುವಂಥ ಅನುದಾನದಲ್ಲಿ ಶಿಕ್ಷಣಕ್ಕೆ ಮೀಸಲಿಟ್ಟು ಪ್ರೈಮರಿ ಶಾಲೆಯನ್ನು ಕೂಡ ಎಲ್ಲಿ ಎಲ್ಲಿ ಸಾಧ್ಯವಿದೆ ಅಲ್ಲಿ ಅದನ್ನು ಅನ್ನೋ ಅಭಿವೃದ್ಧಿ ಕೆಲಸ ಮಾಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಯಾಕೆಂದರೆ ರಸ್ತೆ, ಕರೆಂಟ್, ಪವರ್, ಎಜುಕೇಷನ್ ಮತ್ತು ಕುಡಿಯೋ ನೀರು, ಕುಡಿಯೋ ನೀರಿಗೆ ಸಂಬಂಧಪಟ್ಟಾಗೆ ಒಂದು ಮೊದಲ ಹಂತದ ಕೆಲಸ ಕಾಮಗಾರಿಗಳು ಪೂರ್ಣಗೊಂಡಿದ್ದು, ಎರಡನೇ ಹಂತದ ಕೆಲಸ ಕಾಮಗಾರಿಗಳಿಗೆ ಸುಮಾರು 250 ಕೋಟಿ ಅನುದಾನ ಬಿಡುಗಡೆಯಾಗಿ ಬಹುಶಃ ಅತಿ ಶೀಘ್ರದಲ್ಲೇ ಆ ಕೆಲಸ ಕೊಡೆಯುತ್ತಾ ಪ್ರಾರಂಭಿಸಲಾಗುವುದು. ಸೊ ಜನಸಾಮಾನ್ಯರಿಗೆ ಮತ್ತು ಉಳ್ಳಾಲ ಜನತೆಗೆ ಮೂಲಭೂತ ಸೌಕರ್ಯ ಮುಂದಿನ 30 ವರ್ಷಗಳಿಗೇನು ಬೇಕಾ ಅದಕ್ಕೆ ಬೇಕಾಗುವಂತೆಲ್ಲ ಆ ಒಂದು ಫೌಂಡೇಶನ್ ನಾವಿವತ್ತು ಹಾಕಿ ಬಿಟ್ಟಿದ್ದೇವೆ. ಸಣ್ಣ ಸಣ್ಣ ಕೆಲಸ ಮತ್ತೆ ಇರೋದು ಸಣ್ಣ ಸಣ್ಣ ಅಡ್ಡ ರಸ್ತೆಗಳೆಲ್ಲ ಹಂತ ಹಂತವಾಗಿ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಪ್ರತಿಯೊಂದು ಗ್ರಾಮಕ್ಕೆ 1 ಕೋಟಿ ರೂಪಾಯಿಯ ಅನುದಾನವನ್ನು ನಾನು ಇವತ್ತು ಬಿಡುಗಡೆ ಮಾಡಿದೆ ಪ್ರತಿಯೊಂದು ಗ್ರಾಮಕ್ಕೆ. ಆ ಯಾವ 1 ಕೋಟಿಯಲ್ಲಿ ಯಾವ ಅದ್ಯಾವುದು ಶಾಲೆ ಮತ್ತು ಇದೆಲ್ಲ ಬಿಟ್ಟು ಬರೀ ರಸ್ತೆಗೆ ಮತ್ತು ರಸ್ತೆಗೆ ಮಾತ್ರ ಪ್ರತಿಯೊಂದು ಗ್ರಾಮಕ್ಕೆ ಏನಾದರೂ ಕೆಲವೊಂದು ಅಗತ್ಯ ಬಂದರೆ ದೊಡ್ಡ ಗ್ರಾಮ ಬಂದರೆ ಅದಕ್ಕಿನ್ನ ಸ್ವಲ್ಪ ಹೆಚ್ಚಿನ ಅನುದಾನ ನಾವು ಬಿಡುಗಡೆ ಮಾಡುತ್ತೆ ಅಂತ ಹೇಳಿಕೆ ನಾನು ಇವತ್ತು ಬಯಸುವಂಥದ್ದು. ಇನ್ನಿತ ಡೆವಲಪ್ಮೆಂಟ್ ಸಂಬಂಧಪಟ್ಟಗೆ ಬೇರೆ ಬೇರೆ ಇದೆ, ಅದನ್ನು ನಮಗೆ ಹೇಳಬೇಕಂತಿಲ್ಲ. ನಮ್ಮ ಪೀಡವ್ಗೆ ನಮಗೆ ಉಳ್ಳಾಲಕ್ಕೆ ಸರ್ಕಿಟ್ ಹೌಸ್ ಸ್ಯಾಂಕ್ಷನ್ ಆಗಿದೆ, ಕೊನಾಜೆಯಲ್ಲಿ ಸಬ್ಸ್ಟೇಷನ್ ಆಗ್ತದೆ, ಅಂತ ಹಂತವಾಗಿ ಅದನ್ನು ಹೇಳುವಂಥ ವಿಚಾರ ಮಾಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನನ್ನ ಊರ ಜನರ ಎಲ್ಲ ಸಾಕು ನಾನು ಇವತ್ತು ಆಚರಿಸ್ತೇನೆ. ಒಂದು ಊರು ಅಭಿವೃದ್ಧಿ ಆಗಬೇಕಾದ್ರೆ ಅದು ಒಂದು ಜನಪ್ರತಿನಿಧಿಗಳು, ಇನ್ನೊಂದು ಅಧಿಕಾರಿ ವರ್ಗದವರು, ಇನ್ನೊಂದು ಸಂಘ ಸಂಸ್ಥೆಯರು, ನಾಲ್ಕನೇದು ಜನಸಾಮಾನ್ಯರು. ಈ 4 ಜನ ಒಟ್ಟಾದಾಗ ಮಾತ್ರ ಒಂದು ಅತ್ಯುತ್ತಮವಾದ ಒಂದು ಪ್ರದೇಶ ನಿರ್ಮಾಣ ಆಗ್ತದೆ. ನಾವು ಅನುದಾನ ತರ್ಬೋದು, ಅಧಿಕಾರಿಗಳು ಸರಿ ಕೆಲಸ ಮಾಡಬೇಕು. ಥರ್ಡ್, ಈ ಒಂದು 10 ಜನರಿಗೆ 100 ಜನರಿಗೆ ಪ್ರಯೋಜನ ಆಗುವಾಗ ಒಬ್ಬರಿಗೊಬ್ಬರಿಗೆ ಕಷ್ಟ ಆಗೇ ಆಗ್ತದೆ. ಈಗ ನಾವು ಮಂಗಳೂರಿಂದ ನಾವು ತಲಪಾಡಿಗೆ ಉಳ್ಳಾಲೆಗೆ ಹೋಗ್ತೇವೆ 10 ನಿಮಿಷ, ಹೇಗೆ ಎಷ್ಟು ಬಡವರ ಮನೆ ಹೋಗಿದೆ, ಎಷ್ಟು ಬಡವರ ಅಂಗಡಿಗಳು ಹೋಗಿದೆ, ಅದಾದಾಗ ನಮ್ಗೆ ಹೈವೇ ಇತ್ತು, ನಾವು ಹೋಗ್ತಾ ಇದ್ದೇವೆ. ಈಗ ಅಲ್ಲಿ ನಿಂತು ನಮ್ಮ ಮನೆ ಸೈಡಿಗೆ ಏನು ಬರಬಾರ್ದು ಅಂತ ಹೇಳಿದಾಗ ಇದು ಕೋರ್ಟಿಗೆ ಹೋಗಿ ನಿಂತರೆ ಏನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಈಗ ನಂತರ ಯಾಕೆ ಇಲ್ಲಿ ಬಾಕಿ ಆಗಿದೆ ಕೆಲಸ ಮಾಡುವಾಗ? ಸೊ ಜನರು ಕೂಡ ಅರ್ಥ ಮಾಡಿಕೊಳ್ಬೇಕಲ್ಲ. ಎಲ್ಲಿ ಜನರ ಸಹಕಾರ ಸಿಗ್ತದೆ ಅಲ್ಲಿ ಇವತ್ತು ನಮಗೆ ಸಮಸ್ಯೆ ಇವತ್ತು ಆಗ್ತದೆ. ಮತ್ತು ನಮ್ಮ ರೈಲ್ವೆ ಅಂಡರ್ ಪಾಸ್ ಬೈ ಡಿಸೆಂಬರನ್ನು ಫಿನಿಷ್ ಮಾಡ್ತಂತ ಹೇಳಿದ್ದಾರೆ. ಇದನ್ನು ನಾನೇ ನಗರಾಭಿವೃದ್ಧಿ ಸಚಿವನಾಗಿದ್ದಾಗ ಅದನ್ನು ನಾನೇ ಸ್ಯಾಂಕ್ಷನ್ ಮಾಡಿದ್ದೆ ಸ್ಮಾರ್ಟ್ ಸಿಟಿ ಮುಖಾಂತರ ಜಪ್ಪಿನ ಮುಗರ್. ಇದೇ ಡಿಸೆಂಬರ್ ರಸ್ತೆ ಆಗಿದೆ, ಅಂಡರ್ ಪಾಸ್ ರೈಲ್ವೆ ಮಾಡಬೇಕು, ಸ್ವಲ್ಪ ಸ್ಲೋ ಮಾಡ್ತಿದ್ದೆ. ಅದಾದ ತಕ್ಷಣ ಅಲ್ಲಿಂದ ಕಾಂಕ್ರೀಟ್ಗೆ ಬೇಕಾದ ಅನುದಾನ ಕೂಡ ಇದೆ. ಅದನ್ನು ನಾನು ಯಾಕೆ ಮಾಡಿದ್ದೇನೆ? ಅದು ಇಡೀ ಪ್ರಯೋಜನ ಆಗೋದು ಉಳ್ಳಾಲದ ಜನತೆಗೆ. ಎಲ್ಲ ಉಳ್ಳ ನಾನು ಬಂದು ಬಾಕಿ ಆಗೋದು ಅಲ್ಲಿ, ಊರಿನ ಮನೆಗೆ ಹೋಗೋ ಬಾಕಿ ಆಗೋದು ಅಲ್ಲಿ. ಅದಕ್ಕಾಗಿ ಫಸ್ಟ್ ಅದರ ಪ್ರಯೋಜನ ಸಂಪೂರ್ಣವಾಗಿದ್ದು ಉಳ್ಳಾಲದವರಿಗೆ ಆಗುವಂಥದ್ದು ಒಂದು. ಎರಡನೇದು, ಶನಿವಾರ ಆದಿತ್ಯವಾರ ಎಲ್ಲ ಈ ಕಡೆ ಹೋಗ್ತಾಯಿದ್ರು ಬೀಚಿಗೆಲ್ಲ. ಇನ್ನು ಶಾರ್ಟ್ಕಟ್ ಆದರೆ ಜನ ಉಳ್ಳಾಲೆ ಪನಂಬೂರಿಗೆ ಹೋಗೋದಿಲ್ಲ, ಆ ಊರಿನವರೆಲ್ಲ ಆ ಕಡೆಗೆ ಹೋಗ್ತಾರೆ. ಆ ಕಡೆದು ನಮಗೇನು ಲಾಭ ಉಳ್ಳಾಲದವ್ರಿಗೆ? ಇವರು ದುಡ್ಡು ಇಲ್ಲಿ ದುಡ್ಡಿದ್ದು ಅಲ್ಲಿ ಹೋಗಿ ಉಳ್ಳಾಲದಲ್ಲಿ ಖರ್ಚು ಮಾಡ್ತಾರೆ. ಸೊ ನಮಗೆ ದುಡ್ಡೆಲ್ಲ ಅಲ್ಲಿ ಖರ್ಚು ಮಾಡಬೇಕು ನಮ್ಮ ಆಸೆ ಜನರದು. ಅದಕ್ಕೆ ಆ ಕಡೆಗೆ ಹೋಟೆಲಿಗೆ ಬೀಚಿಗೆಲ್ಲ ಆ ಕಡೆಗೆ ಹೋಗಲಿ ಅಂತೇಳಿ. ಸೊ ಅದು ಡಿಸೆಂಬರಲ್ಲಿ ಅದು ಕ್ಲಿಯರ್ ಆಗ್ತದೆ.